ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ. ಆ್ಯಂಡ್ ಇಲ್ಲಿ ಗಂಟೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಆ್ಯಂಡ್ ಆಲ್ರೆಡಿ ಹೇಟರ್ಸ್ ಕಮೆಂಟ್ಸ್ ವರ್ಕ್ ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದೊಂದು ಅಂತ ಹೇಳ್ಕೊಂಡು ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಮಾತಾಡಬೇಕಾಗಿರೋದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್. ಈಗ ಓಲಾ ಅಂತ ಹೇಳ್ದಂಗೆ ಫಸ್ಟ್ ನಮ್ಮ ತಲೆಗೆ ಬರೋದು ಓಲಾ ಕ್ಯಾಬ್ಗಳು. ಬ್ಯಾಂಗ್ಳೂರ್ ಸಿಟೀಸ್ ಅಥವಾ ಮೈಸೂರು ಸಿಟೀಸ್, ಬ್ಯಾಂಗ್ಳೂರ್ ಸಿಟೀಸ್ ಇಂಥ ಕಡೆ ಎಲ್ಲ ಕ್ಯಾಬ್ಗಳು ಏನು ಫೆಸಿಲಿಟೀಸ್ ಪ್ರೊವೈಡ್ ಮಾಡುವಂಥ ಒಂದು ಕಂಪನಿ ಇದು. ಪ್ರೆಸೆಂಟ್ಲಿ ಓಲಾದವರು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡೋ ಒಂದು ಪ್ಲ್ಯಾನಲ್ಲಿದ್ದಾರೆ. ಪ್ಲ್ಯಾನಲ್ಲ, ಇನ್ಫ್ಯಾಕ್ಟ್ ಪ್ರತಿಯೊಂದು ಆಗಿದೆ, ಇನ್ನು ಬರೀ ಏನು ಸೇಲ್ಸ್ ಮಾತ್ರ ಸ್ಟಾರ್ಟ್ ಮಾಡೋಕ್ಕಿರುವಂಥದ್ದು. ಈ ಓಲಾ ಸ್ಕೂಟರ್ದು ಮೇನ್ ಪ್ರೊಡಕ್ಷನ್ ಪ್ಲ್ಯಾಂಟ್ ಬಂದು ಇಲ್ಲೇ ತಮಿಳ್ನಾಡಲ್ಲಿರುತ್ತೆ. ಆ್ಯಂಡ್ 500 acres ಜಾಗದಲ್ಲಿ ಆ ಪ್ಲ್ಯಾಂಟ್ನ ಪ್ರೊಡಕ್ಷನ್ ಪ್ಲ್ಯಾಂಟ್ನ ಇಟ್ಟಿರ್ತಾರೆ. ಆ್ಯಂಡ್ ಇದು ಆಲ್ ಓವರ್ ವರ್ಲ್ಡ್ಗೆ ಇದು ಒಂದೇ ಇರೋದು. ಅಲ್ಲಿಂದ ಪ್ರೊಡ್ಯೂಸ್ ಆಗಿಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಆಲ್ ಓವರ್ ವರ್ಲ್ಡ್ ಏನು ಟ್ರಾನ್ಸ್ಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಸ್ಕೂಟರ್ದು ಕೀ ಫೀಚರ್ಗಳನ್ನ ತಿಳ್ಕೊಳ್ಳೋಣ. ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ದು ಸೊ ಫುಲ್ ಇದ್ರ ಮೈಲೇಜ್ ಒಂದು ಚಾರ್ಜಿಗೆ 80 kilometers ದೂರ ತಲುಪುತ್ತೆ. ಆ್ಯಂಡ್ ಇರೋ ಬ್ಯಾಟ್ರಿ ಕ್ಯಾಪಾಸಿಟಿ ಬಂದು 1155 watts ಆಗಿರುತ್ತೆ. ಮೋಟರ್ ಪವರ್ ಬಂದು 6000 watts ಆಗಿರುತ್ತೆ. ಆ್ಯಂಡ್ ಇದ್ರ ಬ್ರೇಕ್ ಬಗ್ಗೆ ಮಾತಾಡೋಂಗಿದ್ರೆ ಅಲ್ಲಿ ಡಬಲ್ ಡಿಸ್ಕ್ ಬ್ರೇಕ್ ಇರುತ್ತೆ. ಆ್ಯಂಡ್ ಟೈರ್ ಬಂದು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಆ್ಯಂಡ್ ಇದರದ್ದು ಇಂಜಿನ್ ಟಾರ್ಕ್ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಅಂತ ಹೇಳ್ತಿದ್ದಲ್ಲ, ಈ ಪರ್ಟಿಕ್ಯುಲರ್ ಓಲಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ 50 Nm ಆಫ್ ಟಾರ್ಕ್ ಅಥವಾ ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ. ಜಾಸ್ತಿ ಏನಲ್ಲ, ಎಲೆಕ್ಟ್ರಿಕ್ ಸ್ಕೂಟರ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಇದು ಡ್ರೈವ್ ಸಿಸ್ಟಮ್ ಬಂದು ಬೆಲ್ ಡ್ರೈವ್ ಆಗಿರುತ್ತೆ. ಈಗ ನಮ್ಮ ಮೋಸ್ಟ್ ಆಫ್ ಎಲ್ಲ ಎಲೆಕ್ಟ್ರಿಕ್ ಟೂ ವೀಲರ್ಸ್ಗಳಿಗೆ ಈಗ ಬೆಲ್ ಡ್ರೈವೇ ಕೊಡ್ತಿರೋದು, ಚೈನ್ ಡ್ರೈವ್ ಪ್ರಾಬಬ್ಲಿ ಯಾವುದಕ್ಕೆ ಇಲ್ಲ ಅನಿಸುತ್ತೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಕೂಡ ಏನು ಬೆಲ್ ಡ್ರೈವೇ ಇರುತ್ತೆ. ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ, ಮೊಬೈಲ್ ಕನೆಕ್ಷನ್ನ ಕೊಟ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ವಿಷಯ ಏನಂದರೆ ಇದರ ಬೂಟ್ ಸ್ಪೇಸ್ ಅಂತಾರೆ ಸ್ಕೂಟಿಗಳಲ್ಲಿ. ಲೈಕ್ ಸೀಟ್ ಎತ್ತಿದಾಗ ಒಳಗಡೆ ಕ್ಯಾರಿಯರ್ ಅಥವಾ ಸ್ಪೇಸ್ ಇರುತ್ತಲ್ಲ, ಅದರಲ್ಲಿ ಎರಡು ಹೆಲ್ಮೆಟ್, ಒಂದು ಮೀಡಿಯಂ ಸೈಜ್ ಹೆಲ್ಮೆಟ್ ಇಡುವಂಥ ಸ್ಪೇಸ್ ಇರುತ್ತೆ. ಲೈಕ್ ಆ ಬೂಟ್ ಸ್ಪೇಸ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬಾಡಿ ಟೈಪ್ ಮಾತಾಡೋಂಗಿದ್ರೆ ನಾನೀಗ ತೋರಿಸಿರೋದು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಕಲರ್ದು. ಬೇರೆ ಎಲೆಕ್ಟ್ರಿಕ್ ಸ್ಕೂಟ್ರಿಗೆ ಕಂಪೇರ್ ಮಾಡಿದಾಗ ಇದ್ರ ಲುಕ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದ್ರದ್ದು ಹೆಡ್ಲೈಟ್ ಅರೇಂಜ್ಮೆಂಟ್ ಸಿಸ್ಟಮ್. ಆ ಬ್ಲ್ಯಾಕಿಗೆ ಆ ಹೆಡ್ಲೈಟ್ ಸಖತ್ತಾಗಿ ಕಾಣುತ್ತೆ. ಆ್ಯಕ್ಚುಲಿ ಪಕ್ಕ ಕಾಂಪಿಟೇಟರ್ ಅಂದರೆ ಏಥರ್ 450X ಎಲೆಕ್ಟ್ರಿಕ್ ಸ್ಕೂಟರ್. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದೆ, ಇಲ್ಲೇ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಕೊಟ್ಟು ನೋಡ್ಬೋದು. ಏಥರ್ 450X ಪಕ್ಕ ಕಾಂಪಿಟೇಟರ್ ಬಂದು ಈ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿರುತ್ತೆ. ಆ್ಯಂಡ್ ಇದ್ರ ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದ್ರ ಪ್ರೈಸ್ ಎಷ್ಟು ಅಂತ. ಇದ್ರ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ 1 lakh ಹತ್ರ, ಅದೊಂದು 5-10,000 ಆಚೆಚೆ ಆಗ್ಬೋದೇನೋ. ಆ್ಯಕ್ಚುಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಇನ್ನೂ ಮಾರ್ಕೆಟಿಗೆ ರಿಲೀಸ್ ಆಗಿಲ್ಲ, ಸೊ ಇನ್ನು ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ನಡೀತಿದೆ. ಇನ್ ಕೇಸ್ ಯಾರು ಸ್ಕೂಟಿನ ಪರ್ಚೇಸ್ ಮಾಡಬೇಕು ಅಂತಿದ್ರೆ 499 rupees ಏನೋ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ರಿಜಿಸ್ಟರ್ ಆಗುತ್ತೆ. ಇನ್ ಕೇಸ್ ಯಾರಿಗಾರು ಇಂಟ್ರೆಸ್ಟೆಡ್ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ಆ ಲಿಂಕ್ನಲ್ಲಿ ಹೋಗಿ 450 ಪೇ ಮಾಡಿ ಲೈಕ್ ರಿಜಿಸ್ಟರ್ ಮಾಡ್ಕೊಳ್ಬೋದು. ಪರ್ಚೇಸ್ ಮಾಡುವಂಗಿದ್ರೆ ಒಂದ್ಸಲ ಟೆಸ್ಟೆಡ್ ಮಾಡೋದೆ ಯಾವ ವೆಹಿಕಲ್ ತೊಗೊಳ್ಳೋದು ಒಳ್ಳೇದಲ್ಲ ಅಥವಾ ಕಂಫರ್ಟ್ನೆಸ್ ಇರೋದಿಲ್ಲ ಅಂದ್ಕೊಳ್ತೀನಿ. ಇದಿಷ್ಟು ವಿಷಯ ಆ್ಯಕ್ಚುಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಹೊಸದಾಗಿ ಇಂಡಿಯಾದಲ್ಲಿ ಲಾಂಚ್ ಆಯ್ತಿರೋದ್ರ ಬಗ್ಗೆ. ಪ್ರೊಬಬ್ಲಿ ಬರೋ ತಿಂಗಳು ಅಂದರೆ ಆಗಸ್ಟಲ್ಲಿ ಫಸ್ಟ್ ವೀಕಲ್ಲಿ ಪ್ರೊಬಬ್ಲಿ ಲಾಂಚ್ ಆಗ್ಬೋದು ಆಲ್ ಓವರ್ ಇಂಡಿಯಾ ಅಥವಾ ಮಾರ್ಕೆಟಿಗೆ. ಈ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಬರೀ ರೆಂಟಿಗೆ ಇರೋದಲ್ಲ, ಸ್ವಂತ ಪರ್ಚೇಸು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವ್ಲಾಗಲ್ಲಿ ಇಷ್ಟೇ. ಆ್ಯಂಡ್ ಇಷ್ಟ ಇರೋದೆ ಇವತ್ತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟೆ ಸಿ ಯು, ಬೈ, ಸೈನಿಂಗ್ ಔಟ್, ಸ್ಟೇ ಸೇಫ್.